ಜೈ ಗುರುದೇವ್. ಗುರುಜಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಾನು ನನ್ನ ಹೆಸರು ಹುಲಿಗೆಮ್ಮ. ನನ್ನ ಸ್ವಂತ ಊರು ಕರಡಿ ಐನಹಳ್ಳಿ ಉನಡಲಿ ತಾಲೂಕು. ನಾನು ಇಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು 2012ರಲ್ಲಿ ಗುರುಜಿಯವರ ಕಡೆಯಿಂದ ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ತುಂಬ ಇತ್ತು ನನಗೆ. ಆವಾಗ ನನಗೆ ತುಂಬ ಕಡೆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೆ. ಕೆಲವೊಂದು ಕಡೆ ಟೆಸ್ಟೆಲ್ಲ ಮಾಡಿಸಿ ಡಾಕ್ಟ್ರು ಹೇಳಿದ ನನಗೆ ಒಂದೇ ವಿಚಾರ, ಇಲ್ಲಮ್ಮ ನಿನ್ನ ಉಸಿರಾಟ ನಾಳಗಳು ತುಂಬ ಸಣ್ಣ ಇದೆ, ತಿನ್ನಿದೆ, ನೀನು ಯೋಗ ಮತ್ತು ಧ್ಯಾನಗಳ ಮುಖಾಂತರ ಪ್ರಾಣಾಯಾಮಗಳ ಮುಖಾಂತರ ಉಸಿರಾಟವನ್ನು ಸರಿ ಮಾಡ್ಕೋಬೇಕಾಗತ್ತೆ, ಹಾಸ್ಪಿಟ್ಲಿಂದ ಇದು ಸರಿ ಮಾಡೋಂಥದ್ದಲ್ಲ ಅಂತಂದರು. ಆಗ ನಾನು ಈ ಥರ ಅಂತಂದು ಹೇಳಿಬಿಟ್ಟು ನನಗೆ ಒಬ್ಬರು ಫ್ರೆಂಡ್ ಇದ್ದರು, ನಾಯನ ಮೇಟಿ ಮೇಡಮ್ ಅಂತಂದೇಳಿ, ಅವ್ರ ಹತ್ರ ಹೇಳಿದ್ದೆ. ಅವರು ಇಲ್ಲ ಮತ್ತೆ ಗುರು ಇದು ಆನಂದ್ ಪ್ರಾಣಾಯಾಮ ಯೋಗ ಶಿಬಿರಕ್ಕೆ ಅವರೇ ನನ್ನ ಪರಿಚಯ ಮಾಡಿಸ್ಕೊಟ್ರು. ನೆಕ್ಸ್ಟು ಮೂನಡಗಲಿಯಲ್ಲಿ 13ನೇ ಬ್ಯಾಚ್ಗೆ ನಾನು 2012ರಲ್ಲಿ ಜಾಯಿನ್ ಆದೆ. ಅಲ್ಲಿಂದ ಇಲ್ಲಿವರೆಗೂ ನನಗೆ ಡಸ್ಟ್ ಅಲರ್ಜಿ ಪ್ರಾಬ್ಲಮ್ಮು ಉಸಿರಾಟದ ಪ್ರಾಬ್ಲಮ್ಮು ಯಾವುದೂ ಇಲ್ಲ. ನೆಕ್ಸ್ಟು ಆರೋಗ್ಯವಾಗಿದ್ದೀನಿ. ನೆಕ್ಸ್ಟು ನನಗೆ 2021 ಏಪ್ರಿಲ್ ತಿಂಗಳಲ್ಲಿ ನನಗೆ ಲೋ ಬಿ ಪಿ ಆಯಿತು. ಲೋ ಬಿ ಪಿ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತು. 2021 ಏಪ್ರಿಲ್ ತಿಂಗಳಿಂದ 2022 ಮೇ ತಿಂಗಳವರೆಗೂ ನನಗೆ 8 ಹಿಮೋಗ್ಲೋಬಿನ್ 8.0 ಇತ್ತು. ನೆಕ್ಸ್ಟು 10 ಅಷ್ಟೇ ಆಗಿತ್ತು. ಬಟ್ ಈ ಶಿಬಿರಕ್ಕೆ ಬಂದಾಗ ಇವತ್ತು ಟೆಸ್ಟ್ ಮಾಡಿದಾಗ 12.1 ನಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ. ಅದು ಅಲ್ಲದೆ ಇಲ್ಲಿ ನಾನು ತುಂಬ ವಿಚಾರಗಳನ್ನು ಮತ್ತೆ ನನಗೆ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಯಾಕಂದರೆ ನಾವು ಹೆಣ್ಮಕ್ಳು ಭಜನೆ ಕಾರ್ಯಕ್ರಮದಲ್ಲಿ ಎಲ್ಲೂ ಭಾಗವಹಿಸಲ್ಲ, ಇಲ್ಲಿ ಒಂದು ಭಜನೆ ಮಾಡುವಂಥ ಅವಕಾಶ ಸಿಕ್ತು. ಧ್ಯಾನಗಳು ಮಾಡ್ತಾ ಇರಲಿಲ್ಲ. ನಾನು ಆವಾಗ 2012ರೇ ಒಂದು ವರ್ಷ ಕಂಟಿನ್ಯೂ ಮಾಡಿದೆ. ಅಪ್ಪಾಜಿಗೆ ಪ್ಯಾರಲೈಸಸ್ ಆಯಿತು, ಮತ್ತೆ ಅದನ್ನು ಮುಂದುವರ್ಸೋಕ್ಕಾಗಿರಲಿಲ್ಲ. ನೆಕ್ಸ್ಟು ಇಲ್ಲಿ ಬಂದಮೇಲೆ ಮತ್ತೆ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮುಂದೆ ನನ್ನ ಮಗಳನ್ನು ಕರ್ಕೊಂಬಂದಿದ್ದೀನಿ ಇಲ್ಲಿ. ನೆಕ್ಸ್ಟು ನನ್ನ ಕುಟುಂಬದವ್ರನ್ನೆಲ್ಲರನ್ನೂ ಈ ಒಂದು ಯೋಗ ಶಿಬಿರಕ್ಕೆ ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಬರ್ತಾ ಇದ್ದೀನಿ. ಮತ್ತು ಇಲ್ಲಿ ಕೊಟ್ಟಂಥ ಧ್ಯಾನ ಬ್ರಹ್ಮೋಪದೇಶ ಆಯಿತು, ಶಿವಶಕ್ತಿ ಧ್ಯಾನ ಆಯಿತು, ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಅದು ಮಂಜುನಾಥ್ ಗುರುಜಿಗಳು ಮಾತ್ರ ಕಲ್ಸೋಕ್ಕೆ ಸಾಧ್ಯ, ಬೇರೆ ಯಾಕರ ಕಡೆಯಿಂದನೂ ಸಿಗಲ್ಲ ನಮಗೆ ಅಂತ ಹೇಳೋಕ್ಕೆ ಇದು ಮಾಡ್ತಿದ್ದೀನಿ. ನೆಕ್ಸ್ಟು ಈ ಒಂದು ತರಬೇತಿ ಶಿಬಿರಕ್ಕೆ ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನೇ ಪುಣ್ಯವಂತೆ ಅಂತ ನಾನು ಹೇಳ್ತಿದ್ದೀನಿ. ನೆಕ್ಸ್ಟು ಇದೇ ಥರ ಯಾವುದೇ ಒಂದು ಬ್ಯಾಚ್ ಇದ್ದರೂ ನಾನು ಸ್ವಇಚ್ಛೆಯಿಂದ ಭಾಗವಹಿಸಿ ನನ್ನ ಸ್ನೇಹಿತರನ್ನು ನನ್ನ ಕುಟುಂಬದವರನ್ನು ಎಲ್ಲರನ್ನೂ ಈ ಶಿಬಿರಕ್ಕೆ ನಾನು ಇಂಟ್ರಡ್ಯೂಸ್ ಮಾಡಿಸಿ ಈ ಶಿಬಿರಕ್ಕೆ ಈ ಶಿಬಿರದ ತರಬೇತಿಯನ್ನು ಅವ್ರಿಗೂ ಅವಕಾಶ ಸಿಗಲಿಕ್ಕೆ ನಾನು ಅವಕಾಶ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಕಾಶ ಮಾಡಿಕೊಡ್ತೀನಿ. ಜೈ ಜಿಲ್ಲೆ.